ಹಲೋ ಸ್ನೇಹಿತರೆ, ನಾನಿವತ್ತು ನಿಮಗೆ ತುಂಬಾ ಈಸಿಯಾಗಿ ಮಾಡುವಂತಹ ಸ್ಟಫ್ಡ್ ಖರ್ಜೂರ ಯಾವ ರೀತಿಯಾಗಿ ಮಾಡ್ಕೋಬಹುದು ಮನೆಯಲ್ಲಿ ಅಂತ ತೋರಿಸ್ಕೊಡೋಣ ಅಂತಿದ್ದೀನಿ, ಬನ್ನಿ ನೋಡುವ. ಇದು ಮಕ್ಕಳಿಗಂತೂ ತುಂಬಾ ಹಾಟ್ ಫೇವ್ರೆಟ್ ಆಗಿರುವಂತಹ ಒಂದು ಸ್ನ್ಯಾಕ್ ಅಂತ ಕೂಡ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಟ್ರೆಂಡಿ ಏಂಜಲ್ ಕಿಚನಿಗೆ ಸ್ವಾಗತ. ನಾನು ನಿಮ್ಮ ಸ್ತುತಿಯ ಕೃಷ್ಣರಾಜ್. ಈ ಸ್ಟಫ್ಡ್ ಖರ್ಜೂರ ಮಾಡಲಿಕ್ಕೆ ಫಸ್ಟಿಗೆ ನಾನಿಲ್ಲಿ ಶೇಂಗಾ ಬೀಜ ಒಂದು 2 ಚಮಚದಷ್ಟು ಶೇಂಗಾ ಬೀಜವನ್ನು ಹುರ್ಕೊಂಡು ಸಿಪ್ಪೆಯೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಒಂದು ಸಾಕು ಸಹಾಯದಿಂದ ಚಿಕ್ಕ ಚಿಕ್ಕ ಪೀಸ್ಗಳ ಥರ ಕಟ್ ಮಾಡ್ತಾ ಇದ್ದೇನೆ. ನೀವು ಮಿಕ್ಸರ್ ಜಾರಲ್ಲಿ ಕಟ್ ಮಾಡಿಕೊಂಡ್ರೆ ಅದು ತುಂಬ ಪುಡಿ ಪುಡಿ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಕ್ರಂಚಿಯಾಗಿ ಸಿಗಲಿ ಅಂತ ಈ ಥರ ಚಾಕು ಸಹಾಯದಿಂದ ಕಟ್ ಮಾಡ್ತಾ ಇದ್ದೇನೆ. ಆಮೇಲೆ ಒಂದು 10 ಸಾಫ್ಟ್ ಆಗಿರುವಂತಹ ಖರ್ಜೂರವನ್ನು ತಗೊಂಡಿದ್ದೇನೆ, ಅದರ ತೊಟ್ಟು ಆಮೇಲೆ ಒಳಗಿನಂತಹ ಬೀಜವನ್ನು ತೆಗಿಬೇಕು. ಬೀಜ ತೆಗೆಯುವಾಗ ಕೂಡ ಹಾಗೆ ಸೀಳಿ ಇದನ್ನು ತಗೋಬೇಕು. ನೀವು ಮಧ್ಯದಿಂದ ಕಟ್ ಮಾಡಿ 2 ಭಾಗ ಮಾಡಿ ಈ ಥರ ಮಾಡ್ಕೋಬಿಡಿ, ಮಧ್ಯದಿಂದ ಸ್ವಲ್ಪ ಸೀಳಿದ ಥರ ಮಾಡಿ ಬೀಜ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಳ್ಬೇಕು. ಈ ಥರ ರೆಡಿ ಆದಮೇಲೆ ನಾವು ಆ ಮಧ್ಯಕ್ಕೆ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ನಿಮಗೆ ಪೀನಟ್ ಬಟ್ರ್ ಇಷ್ಟ ಆಗಿತ್ತು ಅಂತದ್ದೆ, ಹಾಗೆ ಖರ್ಜೂರ ಸ್ವಲ್ಪ ದೊಡ್ಡ ಸೈಜಲ್ಲಿ ಇತ್ತು ಅಂತದ್ದು, ಒಂದು 1/2 ಚಮಚ ಕೂಡ ಪೀನಟ್ ಬಟ್ರ್ ಹಾಕ್ಕೊಳ್ಬೋದು. ಈ ಥರ ಪೀನಟ್ ಬಟ್ರ್ ಹಾಕ್ಕೊಂಡ್ಮೇಲೆ, ನಿಮ್ಮ ಹತ್ರ ಪೀನಟ್ ಬಟ್ರ್ ಇಲ್ಲ ಅಂತಂದರೆ ತೊಂದರೆ ಇಲ್ಲ. ಆಮೇಲೆ ಎಷ್ಟು ಬೇಕೋ ಅಷ್ಟು ಈ ಕಟ್ ಮಾಡಿರುವಂತಹ ಶೇಂಗಾ ಬೀಜ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಆದಮೇಲೆ ಚಾಕ್ಲೇಟ್ ಸಿರಪ್ಪಲ್ಲಿ ಅದ್ದಿ ಒಂದು ಪ್ಲೇಟಲ್ಲಿ ಇಡ್ತಾ ಬರಬೇಕು, ಯಾಕಂದರೆ ಅಡಿಯಲ್ಲಿ ನಾವು ಚಾಕ್ಲೇಟ್ ಸಿರಪ್ ಕೋಟ್ ಆಗಬೇಕಲ್ಲ, ಅದಕ್ಕೋಸ್ಕರ ಈ ಥರ ಇಟ್ಕೊಂಡು ಆಮೇಲೆ ಮೇಲ್ಗಡೆ ಎಷ್ಟು ಬೇಕೋ ಅಷ್ಟು ಚಾಕ್ಲೇಟ್ ಸಿರಪ್ ಹಾಕ್ಕೊಂಡ್ರಾಯ್ತು. 1 ಚಮಚನ 2 ಚಮಚನ ಫುಲ್ ಕೋಟ್ ಆಗೋ ಥರ ಮಾಡ್ಕೊಳ್ಳಿ, ಅಥವಾ ಸ್ವಲ್ಪ ಸ್ವಲ್ಪ ಕೋಟ್ ಆದರೂ ಕೂಡ ಪರವಾಗಿಲ್ಲ. ನಿಮಗೆ ಖರ್ಜೂರ ಕಾಣಬೇಕು ಅಂತದ್ದು ಸ್ವಲ್ಪ ಒಂದು 1 ಚಮಚ ಕೋಟ್ ಮಾಡಿ, ಇಲ್ಲಾಂತಂದರೆ ಇನ್ನೊಂದು ಸ್ವಲ್ಪ ಮೆಲ್ಟ್ ಆಗಿರುವಂಥ ಚಾಕ್ಲೇಟನ್ನು ಹಾಕ್ಕೊಂಡ್ರೆ ಆಯಿತು. ಚಾಕ್ಲೇಟ್ ಸಿರಪ್ ಕೂಡ ಹಾಕ್ಕೋಬೋದು, ಅಥವಾ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ಕೂಡ ಹಾಕ್ಕೊಳ್ಬೋದು, ಯಾವುದೇ ಚಾಕ್ಲೇಟ್ ಆದರೂ ಕೂಡ ಪರವಾಗಿಲ್ಲ. ಅದರ ಮೇಲೆ ನೀವು ಸ್ವಲ್ಪ ಶೇಂಗಾ ಬೀಜ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು ಇಷ್ಟ ಇತ್ತು ಅಂತಂದರೆ, ಇಲ್ಲಾಂತಂದರೆ ಹಾಗೆ ಒಂದು 2 ರಿಂದ 3 ಗಂಟೆ ಇದನ್ನು ಫ್ರೀಜರಲ್ಲಿ ಇಡಬೇಕು. ನಿಮ್ಗೆ ಇನ್ನು ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ಒಂದು 3 ರಿಂದ 4 ಗಂಟೆ ಇಟ್ಕೊಳ್ಳಿ, ಪರವಾಗಿಲ್ಲ. ಬಟ್ ನಿಮಗೆ ಕೈಗೆ ಅಂಟದಾಗಿ ಇದ್ದರೆ, ಮಕ್ಕಳಿಗೆ ಸ್ವಲ್ಪ ಸಾಫ್ಟಾಗಿರಲಿ ಅಂತಂದರೆ ಒಂದು 2 ರಿಂದ 3 ಗಂಟೆ ಇಟ್ಕೊಂಡ್ರೆ ಸಾಕಾಗುತ್ತೆ. ಈ ಥರ ಫ್ರೀಜ್ ಮಾಡಿದ್ಮೇಲೆ ಒಂದು ಡಬ್ಬದಲ್ಲಿ ಹಾಕ್ಕೊಂಡು ಮಕ್ಕಳಿಗೆ ದಿನಾಲೂ ಒಂದೊಂದು ಕೊಡ್ಬೋದು. ಇದು ಎನರ್ಜಿ ಕೂಡ ಹೌದು, ಹಾಗೆ ತುಂಬಾ ರುಚಿಯಾಗಿರುತ್ತೆ, ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಪೇಟೆಯಿಂದ ತರುವಂತಹ ಸ್ನೀಕರ್ಸಲ್ಲಿ ಎಷ್ಟೋ ಕೆಮಿಕಲ್ಸ್ ಇರುತ್ತೆ, ಬಟ್ ಇದು ಕೆಮಿಕಲ್ಸಿಂದೆಲ್ಲ ಫ್ರೀ ಆಗಿರುವಂತಹ ಸ್ನೀಕರ್ಸ್ ಅಂತ ಕೂಡ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಸ್ಟಫ್ಡ್ ಖರ್ಜೂರ ಮಾಡಬಹುದು ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.